ನಮಸ್ಕಾರ ಸ್ನೇಹಿತರೆ. ನಟಿ ಬೇರೆ ಯಾರೂ ಅಲ್ಲ, ಭಾಷಾ ನಟಿ ಉಮಾಶ್ರೀ ಆಗಿದ್ದಾರೆ. ದಶಕಗಳ ಕಾಲ ಸೌತ್ ಸಿನಿಮಾ ಇಂಡಸ್ಟ್ರಿಯ ಟಾಪ್ ನಟಿಯಾಗಿ ಮಿಂಚಿದ ಉಮಾಶ್ರೀ ವೈಯಕ್ತಿಕ ವಿಚಾರಕ್ಕೂ ಸಿಕ್ಕಾಪಟ್ಟೆ ಸುದ್ದಿಯಾಗಿದ್ರು. ತಮಿಳು ತೆಲುಗು ಚಿತ್ರರಂಗದಲ್ಲೂ ಹಲವು ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿದ್ದಾರೆ. ಆದ್ರೆ ನಟಿ ಸೃಷ್ಟಿಸಿದ್ದ ಅವಾಂತರ ಕಂಡು ಫ್ಯಾನ್ಸ್ ಶಾಕ್ ಆಗಿದ್ರು. ಬಣ್ಣದ ಲೋಕದಲ್ಲಿರುವ ಸ್ಟಾರ್ಗಳ ಬದುಕು ಸೋಲು ಗೆಲುವಿನ ಮೇಲೆ ನಿಂತಿರುತ್ತೆ. ಜನಪ್ರಿಯತೆಯ ಬೆನ್ನಟ್ಟುವ ಕೆಲವು ಕಲಾವಿದರು ವೈಯಕ್ತಿಕ ಜೀವನದಲ್ಲಿ ಅನೇಕ ಏಳು ಬೀಳುಗಳನ್ನ ಕಂಡಿರ್ತಾರೆ. ನಟಿ ಉಮಾಶ್ರೀ ಕೂಡ ಸಕ್ಸಸ್ ಹಾಗೂ ಫೇಲ್ಯೂರ್ ಎರಡನ್ನೂ ಕಂಡಿದ್ದಾರೆ. ಎರಡು ಮದುವೆಯಾಗಿ ಸುದ್ದಿ ಕೂಡ ಆಗಿದ್ರು. ಈ ನಟಿ ಕುಡಿದು ಗಲಾಟೆ ಮಾಡಿದ್ದು ಎಲ್ಲಿ ಯಾವಾಗ ಗೊತ್ತಾ? ಕೆಲ ವರ್ಷಗಳ ಹಿಂದೆ ಸಾರ್ವಜನಿಕ ಸಭೆಯೊಂದಕ್ಕೆ ನಟಿ ಉಮಾಶ್ರೀ ಕಂಠಪೂರ್ತಿ ಕುಡಿದು ಬಂದು ವೇದಿಕೆ ಮೇಲೆಯೇ ರಂಪಾಟ ಮಾಡಿದ್ರು. ನಟಿಯ ಅವತಾರ ಕಂಡು ಜನರೆಲ್ಲ ರೊಚ್ಚಿಗೆದ್ದಿದ್ರು. ಕೇರಳದಲ್ಲಿ ಲೆಫ್ಟ್ ಡೆಮಾಕ್ರೆಟಿಕ್ ಫ್ರಂಟ್ ಆಯೋಜಿಸಿದ್ದ ಫಿಮೇಲ್ ಲೆಜಿಸ್ಲೇಟಿವ್ ಸ್ಟಾಫ್ ಮೀಟಿಂಗ್ ಕಾರ್ಯಕ್ರಮದಲ್ಲಿ ನಟಿ ಉಮಾಶ್ರೀ ಕೂಡ ಭಾಗಿಯಾಗಿದ್ರು. ಈ ಕಾರ್ಯಕ್ರಮಕ್ಕೆ ನಟಿ ಉಮಾಶ್ರೀ ತಡವಾಗಿಯೇ ಬಂದಿದ್ರು. ವೇದಿಕೆಗೆ ಬಂದವರೇ ನಿಲ್ಲೋದಕ್ಕೂ ಆಗದೆ ತೂರಾಡ್ತಿದ್ರು. ಮೈಕ್ ಕಸಿದುಕೊಂಡು ಮಾತು ಆರಂಭಿಸಿದ ಉಮಾಶ್ರೀ ಅಲ್ಲಿಯೂ ಬಾಯಿಗೆ ಬಂದಂತೆ ಮಾತನಾಡಿ ಕಾರ್ಯಕ್ರಮ ಆಯೋಜಕರ ಮಾನ ಹರಾಜು ಹಾಕಿದ್ದರು. ನಟಿಯ ಅವತಾರ ಕಂಡು ಜನರು ಕೂಡ ಶಾಕ್ ಆಗಿದ್ರು. ನಟಿ ಉಮಾಶ್ರೀ ಕುಡಿದು ರಂಪಾಟ ಮಾಡಿದ್ದು ಇದೇ ಮೊದಲಲ್ಲ. ಇದಕ್ಕೂ ಮುನ್ನ ಮೊದಲ ಪತಿಯಿಂದ ವಿಚ್ಛೇದನ ಪಡೆಯುವಾಗ ನಟಿ ಉಮಾಶ್ರೀ ಕೋರ್ಟ್ಗೂ ಕುಡಿದು ಬಂದಿದ್ರು. ಕೇಸಿನ ವಿಚಾರಣೆಗಾಗಿ ಕೌಟುಂಬಿಕ ನ್ಯಾಯಾಲಯಕ್ಕೆ ಕಂಠಪೂರ್ತಿ ಕುಡಿದು ಬಂದು ಸುದ್ದಿಯಾಗಿದ್ರು. ಕನ್ನಡದ ಶ್ರಾವಣ ಬಂತು, ರಾಮ ಶ್ಯಾಮ ಭಾಮ, ನಾನು ನನ್ನ ಹೆಂಡತಿ, ಒಗ್ಗರಣೆ ಸೇರಿದಂತೆ ಅನೇಕ ಕನ್ನಡ ಚಿತ್ರಗಳಲ್ಲಿ ನಟಿಸಿರುವ ನಟಿ ಉಮಾಶ್ರೀ ತಮಿಳು ಹಾಗೂ ಮಲಯಾಳಂನಲ್ಲಿ ಹೆಚ್ಚಿನ ಜನಪ್ರಿಯತೆ ಹೊಂದಿದ್ದಾರೆ. 90ರ ದಶಕದಲ್ಲಿ ತನ್ನ ಬ್ಯೂಟಿಯಿಂದಲೇ ಉಮಾಶ್ರೀ ಅಭಿಮಾನಿಗಳ ಹೃದಯ ಗೆದ್ದಿದ್ದರು. ತನ್ನ ವಿಶಿಷ್ಟ ನಟನೆ ಮತ್ತು ಕಾಮಿಡಿಯಿಂದ ಎಂದಿಗೂ ಸಿನಿಮಾ ಚಿತ್ರರಂಗದಲ್ಲಿ ಅಭಿಮಾನಿಗಳ ನೆಚ್ಚಿನ ನಟಿಯಾಗಿದ್ದಾರೆ. ಕವಿತಾ ರಂಜಿನಿ ಆಗಿದ್ದ ನಟಿ ತಮ್ಮ ಹೆಸರನ್ನ ಚಿತ್ರಕ್ಕಾಗಿ ಉಮಾಶ್ರೀ ಎಂದು ಬದಲಾಯಿಸಿಕೊಂಡ್ರು. ತಮಿಳು ಚಿತ್ರರಂಗದ ಪ್ರಮುಖ ನಟಿಯಾಗಿದ್ದ ಉಮಾಶ್ರೀ 2000ರಲ್ಲಿ ಕೇರಳದ ನಟ ಮನೋಜ್ ಜೈನ್ ಅವರನ್ನ ಪ್ರೀತಿಸಿ ವಿವಾಹವಾದ್ರು. ಮದುವೆಯಾದ 8 ವರ್ಷಗಳ ನಂತರ ಇಬ್ಬರ ನಡುವೆ ಮನಸ್ತಾಪ ಉಂಟಾಗಿ ವಿಚ್ಛೇದನ ಪಡೆದಿದ್ದಾರೆ. ಅವರಿಗೆ ತೇಜಲಕ್ಷ್ಮಿ ಎಂಬ ಮಗಳಿದ್ದಾಳೆ. ಮಗಳು ತೇಜಲಕ್ಷ್ಮಿ ತಂದೆ ಮನೋಜ್ ಜೊತೆ ವಾಸವಾಗಿದ್ದಾರೆ. 2013ರಲ್ಲಿ ಉಮಾಶ್ರೀ ಶಿವಪ್ರಸಾದ್ ಅವರನ್ನ ಮರು ಮದುವೆಯಾದ್ರು. 43ನೇ ವಯಸ್ಸಿನಲ್ಲಿ ಮಗನಿಗೆ ಜನ್ಮ ನೀಡಿದ್ರು. ನಟಿ ಉಮಾಶ್ರೀ ತಮ್ಮ ಮಗಳು ಮತ್ತು ಮಗನ ಫೋಟೋಗಳನ್ನ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿಲ್ಲ. ಇತ್ತೀಚೆಗಷ್ಟೇ ಸಂದರ್ಶನವೊಂದರಲ್ಲಿ ಮಾತಾಡಿದ ನಟಿ ಉಮಾಶ್ರೀ ತಮ್ಮ 23ರ ಹರೆಯದ ಮಗಳು ಸಿನಿಮಾ ಜಗತ್ತಿಗೆ ಕಾಲಿಡಲಿದ್ದಾರೆ ಎಂದು ಹೇಳಿದ್ದರು. ಸ್ನೇಹಿತರೆ, ನಟಿ ಉಮಾಶ್ರೀ ಅವರ ನಟನೆ ಯಾರಿಗೆಲ್ಲ ಇಷ್ಟ ಆಗ್ತಾ ಇತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.